ನಾಚಿಕೆಗೇಡಿನ ಭಾಷಣವನ್ನ ಮೊತ್ತ ಮೊದಲ ಬಾರಿಗೆ ಪುತ್ತೂರಿನ ಈ ವೇದಿಕೆಯಲ್ಲಿ ಮಾಡಬೇಕಾಗಿ ಬಂದಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೇ, ದಯವಿಟ್ಟು ಈ ಆಗ್ರಹವನ್ನ ಕೇಳಿ ಮೊದಲು ಇಲ್ಲಿ ಕೇಸರಿ ಶಾಲನ್ನ ಹಾಕಿಕೊಂಡು ಸ್ವಾಭಿಮಾನದಿಂದ ನಿಂತಂತ ಹುಡುಗರಿಗೆ ನೇಣು ಹಾಕೊಳ್ಳಿಕ್ಕೆ ಹಗ್ಗವನ್ನ ಹಂಚಿದ ನಂತರ ದೇವಸ್ಥಾನವನ್ನ ಕೆಡವಿ ನೀವು. ನಾನು ಪ್ರತಿಭಟನಾ ಸಭೆ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಡೆಯಿಂದ ಅಂತ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕಿದ್ರೆ ನನಗೆ ಮೆಸ್ಸೆಂಜರ್ ಅಲ್ಲಿ ಇನ್ಬಾಕ್ಸ್ ಹಾಕ್ತಾರೆ, ನಿಮ್ಮದೇ ಸರ್ಕಾರ ನಿಮ್ಮವರೇ ಇರೋವಾಗ ಪ್ರತಿಭಟನೆ ನಡೆಸ್ತೀರಾ ನೀವು ಅಂತ. ಏನು ಉತ್ತರ ಕೊಡ್ಲಿ? ನಿಮಗೆ ನಿಜಕ್ಕೂ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಮಧುರಿನ ದೇವಸ್ಥಾನದ ಒಂದು ಮೂಲೆಯಲ್ಲಿ ಅಲ್ಲಿ ಟಿಪ್ಪುವಿನ ಖಡ್ಗ ಬಿದ್ದ ಜಾಗ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ ಹಾಗೆ ಬಿಜೆಪಿ ಆಡಳಿತದ ಕರ್ನಾಟಕ ಸರ್ಕಾರದವರ ಬೋರ್ಡ್ ಅನ್ನ ನಂಜನಗೂಡಿನಲ್ಲಿ ಹಾಕಬೇಕಾದಂತ ಪರಿಸ್ಥಿತಿ ಬಂದಿದೆ. ಇದುವರೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ವೇದಿಕೆಯ ಭಾಷಣಗಳಲ್ಲಿ ದೇವಸ್ಥಾನದ ಧ್ವಂಸ ಪ್ರಕರಣದ ಕುರಿತು ನಾವು ಮಾತಾಡ್ತಾ ಇದ್ದೆವು. ಇತಿಹಾಸ ಕಾಲದಲ್ಲಿ ಯಾವುದೋ ಮೊಘಲರು, ಯಾವುದೋ ತುಘಲಕರು, ಯಾವುದೋ ಖಿಲ್ಜಿಗಳು ಭಾರತದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದೆವು. ಆದರೆ ಹಿಂದುತ್ವದ ಆಧಾರದಲ್ಲಿ, ಬರೀ ಹಿಂದುತ್ವ ಅಂತಲ್ಲ, ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತೇವೆ ಅಂತ ಹೇಳಿಯೇ ಅಯೋಧ್ಯೆಯಲ್ಲಿ ಕೆಡವಿ ಕಳಗುರಿದಂತ ದೇವಸ್ಥಾನವನ್ನ ಮತ್ತೆ ಪುನರ್ನಿರ್ಮಾಣ ಮಾಡುತ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರಿಂದಲೇ ದತ್ತಪೀಠದಲ್ಲಿ ಆಗುತ್ತಿರುವ ಅನ್ಯಾಯಕ್ಕೆ ಪ್ರತಿಧ್ವನಿಯಾಗುತ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರಿಂದಲೇ ಅಯೋಧ್ಯೆಗೋಸ್ಕರ, ಒಂದು ದೇವಸ್ಥಾನದ ಪುನರ್ನಿರ್ಮಾಣಕ್ಕೋಸ್ಕರ ಭಾರತದ ಬೀದಿ ಬೀದಿಗಳಲ್ಲಿ ರಥಯಾತ್ರೆ ಮಾಡಿದ್ದರಿಂದಲೇ ಬಂದಂತ ಸರ್ಕಾರ ಅಂತ ಹೇಳುವಂತ ನಡೆದು ಬಂದ ಹಾದಿಯ ಬಗ್ಗೆ ಒಂದ್ ಸ್ವಲ್ಪ ಆದರೂ ನಿಮಗೆ ನೆನಪಿದೆಯಾ? ದೇವಸ್ಥಾನವನ್ನ ಒಡೆದು ಹಾಕಬಾರದು ಅಂತ ಹೇಳಿ ನನ್ನ ಆಗ್ರಹ ಅಲ್ಲ. ನಾನೊಬ್ಬ ಪುರೋಹಿತ, ವೇದಾಧ್ಯಯನವನ್ನ ಮಾಡಿದವನು. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ 40 ವರ್ಷಗಳ ಹಿಂದೆ ಹೇಗಿತ್ತೋ, ಯಾವ ಕಟ್ಟಡ ಇತ್ತೋ ಅದೇ ಕಟ್ಟಡ ಅಲ್ಲ ಈಗ ಇರುವುದು. ದೇವಸ್ಥಾನವನ್ನ ಅದರ ಗೋಡೆಗಳನ್ನ ತೆಗಿಬಾರದು ಅಂತ ಹೇಳಿ ಧಾರ್ಮಿಕ ಭಾವನೆ ಇಲ್ಲ. ಆದರೆ ಅದಕ್ಕೊಂದು ನಿಯಮ ಇದೆ. ಹೇಗೆ ಕಾನೂನು ಪ್ರಕಾರ ಅಲ್ಲಿನ ಸ್ಥಳೀಯ ಆಡಳಿತ ಮುಕ್ತೇಸರರಿಂದ ಹಿಡಿದು ಆಡಳಿತ ವರ್ಗದ ವಿಶ್ವಾಸವನ್ನ ತೆಗೆದುಕೊಳ್ಳಬೇಕು ಅಂತ ಮಾತಾಡ್ತಾರೋ, ಹಾಗೆ ದೇವಸ್ಥಾನವನ್ನ ಕೆಡವುದಕ್ಕೆ ಒಂದು ಅದರದ್ದೇ ಆದಂತ ಪ್ರೊಸೀಜರ್ ಇದೆ. ವಿಶೇಷವಾದಂತ ಕಲಶ ಪ್ರತಿಷ್ಠೆಯನ್ನ ಮಾಡಬೇಕು, ಅದಕ್ಕೆ ಅನುಜ್ಞಾ ಕಲಶ ಅಂತ ಹೆಸರು. ಆ ಕಲಶವನ್ನ ದೇವರಿಗೆ ಅಭಿಷೇಕ ಮಾಡಬೇಕಾಗಿತ್ತು. ನೀವು ಆ ಆದಿಶಕ್ತಿ ಮಹಾದೇವಮ್ಮ ಭೈರವೇಶ್ವರ ದೇವರಿಗೆ ಅಭಿಷೇಕ ಮಾಡಿದ ನಂತರ ನೀವು ಸಂಬಂಧಪಟ್ಟವರು, ಆಡಳಿತ ಮುಕ್ತೇಸರರು, ಆ ದೇವಸ್ಥಾನದ ಮಾರ್ಗದರ್ಶನವನ್ನ ಕೊಡ್ತಾ ಇರುವಂತ ತಂತ್ರಿಗಳು, ಅರ್ಚಕರನ್ನು ಸೇರಿಸಿ ವೇದ ಘೋಷಗಳ ನಡುವೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕಾಗಿತ್ತು. ಇಲ್ಲಿ ಅನಿವಾರ್ಯ ರಸ್ತೆ ಅಗಲೀಕರಣದ ಕಾರಣಕ್ಕಾಗಿ ನಾವು ದೇವಸ್ಥಾನವನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ ಪ್ರಕಾರ ರೀಲೊಕೇಟ್ ಮಾಡ್ತೇವೆ. ದೇವಸ್ಥಾನವನ್ನ ಕೊಡವಿ ಬೀಳಿಸ್ತೇವೆ ಅಂತಲ್ಲ, ಈ ದೇವಸ್ಥಾನಕ್ಕೆ ನ್ಯಾಯ ಕೊಡುವ ಹಾಗೆ ಇನ್ನೊಂದು ಸರಿಯಾದ ಜಾಗವನ್ನ ಗುರುತು ಮಾಡುತ್ತೇವೆ, ಅಲ್ಲಿ ಪುನರ್ನಿರ್ಮಾಣ ಮಾಡುತ್ತೇವೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕಾಗಿತ್ತು. ಮತ್ತು ದೇವಸ್ಥಾನದ ಕಟ್ಟಡವನ್ನ ಬೀಳಿಸುವಾಗ ನಾವು ಮನುಷ್ಯರು ಬೀಳಿಸುವ ಕ್ರಮ ಇಲ್ಲ. ಗೋಮಾತೆಗೆ ಹಗ್ಗವನ್ನ ಕಟ್ಟಿ ಗೋಮಾತೆ ಮೊದಲ ಹಂಚನ್ನ ತೆಗಿಬೇಕು, ಆನಂತರ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಆರಂಭವಾಗುತ್ತವೆ. ಇದು ಧಾರ್ಮಿಕ ಭಾವನೆ. ಧರ್ಮದ ಹೆಸರಿನಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವರಾದದ್ದರಿಂದ ಯಾವುದೋ ಕಾಂಗ್ರೆಸ್ಸಿನವರು, ಯಾರೋ ಇನ್ನು ಉಳಿದವರು ಆಡಳಿತ ಮಾಡ್ತಾ ಇದ್ರೆ ನನ್ನ ಬೇಡಿಕೆ ಇದಾಗ್ತಿರಲಿಲ್ಲ. ಆದರೆ ನೀವು ಧರ್ಮ, ಪರಂಪರೆ, ಸಂಸ್ಕೃತಿ, ವೇದ, ಉಪನಿಷತ್ತು ಅಂತ ಹೇಳಿ ಮಾತನಾಡಿ ಹುಡುಗರ ಭಾವನೆಗಳನ್ನ ಅರಳಿಸಿ, ಆ ಹುಡುಗರೆಲ್ಲ ತಮ್ಮ ಮೇಲೆ ಹಿಂದುತ್ವಕ್ಕಾಗಿ ಎಷ್ಟೋ ಕೇಸುಗಳನ್ನ ಸ್ವೀಕಾರ ಮಾಡಿ ತಮ್ಮ ಸ್ವಂತ ಬದುಕನ್ನ ತ್ಯಾಗ ಮಾಡುವ ಹಾಗೆ ಮಾಡಿ ನೀವು ಅಧಿಕಾರದಲ್ಲಿ ಮಜಾ ಮಾಡುತ್ತಾ ಕೊನೆಗೆ ಹಿಂದುತ್ವಕ್ಕೆ, ಹಿಂದುತ್ವದ ಬೇರಿಗೆ ಕೊಡಲಿ ಏಟು
ಕೊಡ್ತಾ ಇದ್ದೀರಲ್ಲ, ಇದು ಶುದ್ಧ ಅನ್ಯಾಯ. ದೇಶ ವಿಭಜನೆಯ ವಿರುದ್ಧ ನಾವಿದ್ದೇವೆ ಅಂತ ಹೇಳಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಾರತೀಯರ ಓಟ್ ಬಾಚಿಕೊಂಡು ಅಧಿಕಾರಕ್ಕೆ ಬಂದ ನಂತರ ಹೇಗೆ ದೇಶ ವಿಭಜನೆ ಮಾಡಿತು, ಕೊಟ್ಟ ಪ್ರಣಾಳಿಕೆಯ ವಿರುದ್ಧ ಮಾಡಿತು, ಅದೇ ರೀತಿ ನೀವು ಮಾಡ್ತಾ ಇದ್ದೀರಿ. 2006 ಇಸವಿಯಲ್ಲಿ ಅಹಮದಾಬಾದ್ ಅಲ್ಲಿ ಗುಜರಾತಿನ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಈ ಅನಧಿಕೃತ ಜಾಗದಲ್ಲಿರುವಂತಹ ದೇವಸ್ಥಾನಗಳನ್ನ, ಚರ್ಚೆಗಳನ್ನ, ಮಸೀದಿಗಳನ್ನ ತೆರವುಗೊಳಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ದಾಖಲಾದ ಪ್ರಕರಣಕ್ಕೆ ಹೈಕೋರ್ಟ್ ಜಡ್ಜ್ಮೆಂಟ್ ಆಯಿತು, ತೆರವುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಯಿತು. 2009 ಸೆಪ್ಟೆಂಬರ್ 29 ಜಡ್ಜ್ಮೆಂಟ್ ಆಯಿತು. 2009 ಇಸವಿಯಲ್ಲಿ ಆಯಿತು. 2009 2021 ತನಕ ಯಾರ್ಯಾರ ಆಡಳಿತ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ, ಅವರು ಯಾರೂ ಮಾಡದ ಸಂಗತಿಯನ್ನ ಸ್ವಾಭಿಮಾನಿ ಈಗಿನ ಸರಕಾರ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೆ ಉತ್ತರ ಎಂತ ಕೊಡೋದು ನಾವು ಹೇಳಿ? ಇದಕ್ಕೆ ಉತ್ತರ ಎಂತ ಕೊಡೋದು? ಆ ಸರಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಆದೇಶ ಕೊಡಿಸ್ತಾರೆ ಡಿಸಿ ಅವರಿಗೆ, ಎಲ್ಲಿ ಎಲ್ಲಿ ಕೆಡವುತ್ತಾ ಇದ್ದೀರಿ ದೇವಸ್ಥಾನಗಳನ್ನ? ಅಕ್ರಮ ಜಾಗಗಳಲ್ಲಿ ನಿಂತಿರುವಂತಹ ದೇವಸ್ಥಾನಗಳನ್ನ ಎಲ್ಲಿ ಕೆಡವುತ್ತಾ ಇದ್ದೀರಿ? ತಾಲೂಕಿಗೆ ಪ್ರತಿ ವಾರಕ್ಕೊಂದರಂತೆ ದೇವಸ್ಥಾನಗಳನ್ನ ಕೆಡವಿ ಪ್ರತಿ ಜುಲೈ 1 ಪಿ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬರೆದಂತ ಲೆಟರ್ ಅದು. ಪ್ರತಿ ಜುಲೈ 7 ನಮಗೆ ರಿಪೋರ್ಟ್ ಮಾಡಬೇಕು ಅಂತ ಆಗ ಮೊನ್ನೆ ಪಿ ರವಿಕುಮಾರ್ ಅವರು ಲೆಟರ್ ಬರೆಯುವಾಗ ಗೃಹ ಸಚಿವರು ಯಾರಾಗಿದ್ರೋ ಅವರು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ಆದದ್ರಿಂದ ನಿಮಗೆ ಗೊತ್ತಿಲ್ಲದೆ ನಡೆಯಿತು ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನೀವು ಯಾರಾದ್ರೂ ಅಂಗನವಾಡಿ ಮಕ್ಕಳಿಗೆ ಹೇಳಿ, ನಮ್ಮ ಹತ್ರ ಹೇಳೋದು ಬೇಡ ಇದನ್ನ. ಈ ಮಕ್ಕಳಾಟಿಕೆಯೆಲ್ಲ ನಿಮಗೆ ಯಾವುದೋ ಕಮ್ಯುನಿಸ್ಟ್ ಮೈಂಡ್ ಅನ್ನ ಹೊತ್ತುಕೊಂಡಿರುವಂತಹ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಪಾಸಿಟಿ ಇಲ್ಲದೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿ ತಿಂಗಳುಗಟ್ಟಲೆ ಚರ್ಚೆ ಮಾಡ್ತೀರಲ್ಲ, ನಿಮಗೆ ನಯಾ ಪೈಸೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದೆಯಾ? ಹಿಂದುತ್ವದ ಹುಡುಗರು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿ ಬಿಜೆಪಿ ನಮ್ಮ ಪರವಾಗಿ ಇರುತ್ತದೆ, ಹಿಂದುತ್ವದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತದೆ ಅಂತ ಹೇಳಿ 100 ವಿಶ್ವಾಸ ಇರಿಸಿದ್ದಕ್ಕೆ ನೀವು ಕೊಟ್ಟಂತ ಬೆಲೆ, ನೀವು ಕೊಟ್ಟಿರುವಂತಹ ನ್ಯಾಯ ಇದೇನಾ? ನನಗೆ ನೀವು ಪುನರ್ನಿರ್ಮಾಣ ಮಾಡಿದರೆ ಸಾಲದು. ಮುಖ್ಯಮಂತ್ರಿಗಳೇ, ನೀವು ಸಾರ್ವಜನಿಕವಾಗಿ ಪತ್ರಕರ್ತರಿಂದ ನೀವು ತಪ್ಪಿಸಿಕೊಳ್ತೀರಿ. ನಾನು ಸದನದಲ್ಲಿ ಉತ್ತರ ಕೊಡ್ತೇನೆ, ಮತ್ತೊಂದು ಕಡೆ ಉತ್ತರ ಕೊಡ್ತೇನೆ, ಇನ್ನೊಂದು ಕಡೆ ಉತ್ತರ ಕೊಡ್ತೇನೆ ಅಂತ ಹೇಳಿ, ಆದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಇಡೀ ಪರಿವಾರ ಸಂಘಟನೆಗಳ ಹಿರಿಯರನ್ನ ಸೇರಿಸಿ ನೀವು ಕೈ ಮುಗಿದು ಕ್ಷಮಾಯಾಚನೆ ಮಾಡಬೇಕು. ನೀವು ಮಾಡಿದ ಅನ್ಯಾಯಕ್ಕೆ ದೇವಸ್ಥಾನಕ್ಕೆ ಏನು, ನಾನು ನೋಡಿದೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಆ ಮೂರ್ತಿಗಳನ್ನ, ಅದು ಬಿಜೆಪಿಯವರು ಮಾಡಬೇಕಾದ ಕೆಲಸವೇ ಅಲ್ಲ. ಮೂರ್ತಿಗಳು ಚರಂಡಿಗಳಲ್ಲಿ ಬಿದ್ದಿವೆ. ರಾತ್ರೋ ರಾತ್ರಿ ಕಳ್ಳರ ಹಾಗೆ 3 ಬಂದು 4 ಬಂದು ಜೆಸಿಬಿಯಲ್ಲಿ ಕೊಡವಿ ಆ ಮೂರ್ತಿಗಳು ಭಗ್ನಗೊಂಡು ಎಲ್ಲೋ ಚರಂಡಿಗಳಲ್ಲಿ ಗಬ್ಬೆದ್ದು ನಾರುವ ಜಾಗದಲ್ಲಿ ಹಾಕಿದ್ದೀರಲ್ಲ. ಭಗವಂತ 7 ನಿಮ್ಮನ್ನ ಕ್ಷಮಿಸ್ತಾನೆ ಅಂತ ಅನ್ಕೊಂಡಿರಾ ನೀವು? ಇದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು. ಹಿಂದೂ ಧಾರ್ಮಿಕ ವಿಧಿ ವಿಧಾನಗಳಿಂದ ಪ್ರಾಯಶ್ಚಿತ್ತ ಮಾಡಬೇಕು. ಪ್ರಾಯಶ್ಚಿತ್ತ ಹೋಮಗಳಿಗೆ ಮುಖ್ಯಮಂತ್ರಿಗಳೇ ಸ್ವತಃ ನಂಜನಗೂಡಿಗೆ ಬಂದು ಆ ಉಚ್ಚಗಿಣಿ ದೇವಸ್ಥಾನದ ನಡೆಯಲ್ಲಿ ನಿಂತು ಸಂಕಲ್ಪದಲ್ಲಿ ಭಾಗವಹಿಸಿ ಸಾರ್ವಜನಿಕ ಕ್ಷಮಾಯಾಚನೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಇಂಥ ಕಾರ್ಯ ನಡೀಬಾರ್ದಿತ್ತು ಅಂತ ಹೇಳಿ ಸಂಸದರು ಹೇಳ್ತಾರೆ, ಇನ್ನು ಅನೇಕ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾರೆ. ಆದ್ರೆ ನಡೆಯುವ ತನಕ ಎಲ್ಲೋಗಿದ್ರಿ ನೀವು? ನಡೆದಾದ ನಂತರ ಬೇಡ ನಿಮ್ಮ ಸಮಜಾಯಿಷಿ, ನಡೆದಾದ ನಂತರ ಬೇಡ ನಿಮ್ಮ ಸಮರ್ಥನೆ. ಈ ನಿಮ್ಮ
ಕಣ್ಣಿಗೆ ಸುಣ್ಣ ಮೆತ್ತುವಂತಹ ಕಾರ್ಯ ನಮ್ಮತ್ರ ನಡೆಯಲಿಕ್ಕಿಲ್ಲ. ದಯವಿಟ್ಟು ಇನ್ನು ಮುಂದೆ ಈ ತರ ಆಗದ ಹಾಗೆ ನಾವು ದೇವಸ್ಥಾನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಒಪ್ಪುವ ಸಂಸ್ಕೃತಿಗೆ ಸೇರಿದವರು ದೇಶದ ಅಭಿವೃದ್ಧಿಯ ನಿಟ್ಟಿನಿಂದ. ನಿಮಗೆ ಗೊತ್ತಿದೆಯಾ, ಒಂದು ವೇಳೆ ಭಾರತದ ಆರ್ಥಿಕತೆ ನೆಲ ಕಚ್ಚಿತು ಅಂತಾದರೆ ನೆಲ ಕಚ್ಚಿದ ಭಾರತದ ಆರ್ಥಿಕತೆಯನ್ನ ಜಾಗತಿಕ ಮಟ್ಟದಲ್ಲಿ ಎದ್ದು ನಿಲ್ಲಿಸುವಷ್ಟು ಸಂಪತ್ತು ಅನಂತ ಪದ್ಮನಾಭ ದೇವಾಲಯದಿಂದ ಹಿಡಿದು ಈ ಭಾರತದ ಕೋಟ್ಯಂತರ ದೇವಾಲಯಗಳಲ್ಲಿ ಇವೆ. ಅಷ್ಟು ಸಂಪತ್ತನ್ನು ಕೂಡಿಟ್ಟಿದ್ದೇವೆ ನಾವು ನಮ್ಮ ದೇವಸ್ಥಾನಗಳಲ್ಲಿ. ನಮ್ಮ ಆಧ್ಯಾತ್ಮಿಕ ಮಂದಿರಗಳಲ್ಲಿ ಬಾಂಬು ಬಂದೂಕುಗಳು ಇರುವುದಲ್ಲ, ನಮ್ಮ ದೇವಸ್ಥಾನಗಳಲ್ಲಿ ದೇಶವನ್ನ ಉಳಿಸಲಿಕ್ಕೆ ಬೇಕಾದಂತ ಸಂಪತ್ತು ಇದೆ. ಇಂಥ ಸಂಪದ್ಭರಿತ ನಾಡನ್ನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಕೂಡ ಕೇಳಿ ನೀವು, ನಮ್ಮ ಅಮರ ಸುಳ್ಯ ಹೋರಾಟಗಾರರ ಸಭೆಗಳೆಲ್ಲ ಎಲ್ಲಿ ನಡೀತಿದ್ವು ಅಂತ ಕೇಳಿ, ಎಲ್ಲ ನಮ್ಮ ಜಿಲ್ಲೆಯ ದೇವಸ್ಥಾನಗಳಲ್ಲಿ ನಡೀತಾ ಇತ್ತು. ದೇವಸ್ಥಾನಗಳು ದೇಶ ಕಟ್ಟುವ ಕೇಂದ್ರಗಳು. ಇದನ್ನೇ ಒಡೆಯುವುದರ ಮೂಲಕ ನೀವು ನಿಮ್ಮನ್ನೇ ಒಡೆದುಕೊಳ್ಳುತ್ತಾ ಇದ್ದೀರಿ. ನಿಮಗೆ ಈಗ ನೀವು ಕ್ಷಮಾಯಾಚನೆ ಮಾಡಲಿಲ್ಲ ಅಂತಂದ್ರೆ ಪ್ರತಿಭಟನೆಯ ಭಾಷಣ ಮಾಡುವುದಲ್ಲ, ಕೋಟ್ಯಂತರ ಹಿಂದೂಗಳಿಗೆ ನಾವು ಕರೆ ಕೊಡ್ತೇವೆ, ಚುನಾವಣೆ ಹತ್ತಿರದಲ್ಲಿದೆ, ಅವರಿಗೆ ಸರಿಯಾದ ಪ್ರತಿಭಟನೆಯ ಉತ್ತರವನ್ನ ನಾವು ಚುನಾವಣೆಯ ಸಂದರ್ಭದಲ್ಲಿ ಕೊಡುತ್ತೇವೆ ಅಂತ ಹೇಳುವಂತಹ ಒಂದು ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಕೊಡುತ್ತೇವೆ. ಭಾವನೆಗಳ ಜೊತೆ ಆಟ ಆಡಬೇಡಿ. ಭಾವನೆಗಳೇ ಜಗತ್ತು ಅಂತ ನಂಬಿಕೊಂಡಿರುವಂತಹ ಪವಿತ್ರ ಹಿಂದೂ ಸಂಸ್ಕೃತಿ ನಮ್ಮದು. ಹಿಂದೂ ಸಂಸ್ಕೃತಿಯ ಮಕ್ಕಳಿಗೆ ಅನ್ಯಾಯ ಮಾಡಿದರೆ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈ ಮಾತನ್ನ ಮತ್ತೊಮ್ಮೆ ಸರಕಾರಗಳು ಕೇಳಬೇಕು. ಇಡೀ ಪುತ್ತೂರಿನ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಮಾತ್ರ ಅಲ್ಲ, ಸಮಸ್ತ ಹಿಂದೂಗಳ ಧ್ವನಿಗೆ ಪ್ರತಿಧ್ವನಿ ನಾನಾಗಿದ್ದೇನೆ ಅಂತ ಹೇಳ್ತಾ ಮಾತನ್ನ ತಾಯಿ ಭಾರತೀಯ ಮತ್ತು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪುಣ್ಯ ಪಾದಗಳಿಗೆ ಸಮರ್ಪಣೆ ಮಾಡಿ ವಿರಮಿಸ್ತಾ ಇದ್ದೇನೆ.